ಎಲ್ಲರಿಗೂ ನಮಸ್ಕಾರ. ಕೆಮಿಸ್ಟ್ರಿಗೆ ನಾನು ಸಹಾಯ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟರ್ನ್ಶಿಪ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ, ಬಿ ಎಸ್ ಸಿ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಮಗೆ ಇವತ್ತು ಫೋರ್ತ್ ಸೆಮ್ಮಲ್ಲಿ ಕಾರ್ಬಾಕ್ಸಿಲ್ ಆಸಿಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಆ್ಯಕ್ಚುಲಿ ಅದು 3 ಅವರ್ಸ್ ಚಾಪ್ಟರು, 6 ಮಾರ್ಕ್ಸ್ ಆ ಚಾಪ್ಟರಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಅದರಲ್ಲಿ ನಾನು ಇವತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಪ್ರಿಪ್ರೇಷನ್ ನಿಮ್ಗೆ ಒಂದೇ ಒಂದು ಪ್ರಿಪ್ರೇಷನ್ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. ಹೈಡ್ರಾಲಿಸಿಸ್ ಆಫ್ ಬೈ ದಿ ಹೈಡ್ರಾಲಿಸಿಸ್ ಆಫ್ ನೈಟ್ರೈಲ್ಸ್ ಅಂತ ಇದೆ, ಅದರದ್ದು ಮೆಕ್ಯಾನಿಸಮು ತಿಳ್ಕೋಬೇಕು. ವಿತ್ ಮೆಕ್ಯಾನಿಸಮ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ಟುಡೇ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ನಿಮಗೆ ಗೊತ್ತು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾನು ಯಾವ ಬೇಸಿಸ್ ಮೇಲೆ ಅದನ್ನು ಅನಲೈಸ್ ಮಾಡ್ತೀನಿ ಅಂತಂದರೆ ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್, ವಿ ಆರ್ ಬಾದರ್ಡ್ ಓನ್ಲಿ ಅಬೌಟ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್. ಸೊ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇದು ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂದರೆ ಕಾರ್ಬಾಕ್ಸೈಲ್ ಗ್ರೂಪ್ ಇದೆಯಲ್ಲ, ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ಕಾರ್ಬಾಕ್ಸೈಲ್ ಗ್ರೂಪ್, ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಏನಿದೆಯಲ್ಲ ಆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಜನರಲ್ ಫಾರ್ಮ್ಲ ಏನಿರುತ್ತೆ ಅಂದರೆ RCOOH ಇರುತ್ತೆ. ಆರು ಆಲ್ಕೈಲ್ ಇರ್ಬೋದು, ಅರೈಲ್ ಇರ್ಬೋದು, ಬೇರೆ ಏನು ಬೇಕಾದ್ರೂ ಅದು ಆಗಿರಬಹುದು. ಸೊ ಅದ್ರ ಬಗ್ಗೆ ಅದು ನೋಡ್ಕೊಳ್ಳೋಣ. ದ ಆಲಿಫಾಟಿಕ್ ಮಾನೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಆಲ್ಸೋ ನೋನ್ ಆಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತಾರೆ, ಬಿಕಾಸ್ ದೇ ಒಬ್ಟೈನ್ ಬೈ ದಿ ಹೈಡ್ರಾಲಿಸಿಸ್ ಆಫ್ ಫ್ಯಾಟ್ಸ್. ಸೊ ನೀವು ಆಲಿಫಾಟಿಕ್ ಹೈಡ್ರೋಕಾರ್ಬನ್ಸ್ನ ತೊಗೊಂಡ್ರೆ ದೇ ಹ್ಯಾವ್ ಎ ಜನರಲ್ ಫಾರ್ಮುಲಾ CnH2H2n+1COOH. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಎಸ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. ಸೊ ಒನ್ ಆಫ್ ದಿ ಹೆಚ್ ಆಫ್ ದಿ ಆಲ್ಕೇನ್ ಇಸ್ ರೀಪ್ಲೇಸ್ಡ್ ಬೈ COOH ಗ್ರೂಪ್. ಸೊ ಆಲ್ಕೇನ್ ದ ಜನರಲ್ ಫಾರ್ಮುಲಾ ಏನಿದೆ CnH2n+ ಜನರಲ್ ಫಾರ್ಮುಲಾ. ಸೊ ಪ್ರಿಪ್ರೇಷನ್ನು ನಿಮ್ಮ ಸಿಲೆಬಸ್ಗೆ ಒಂದೇ ಒಂದು ಮೆಥಡ್ ಆಫ್ ಪ್ರಿಪ್ರೇಷನ್ ಇಟ್ಟಿದ್ದಾರೆ, ಅದು ಮೆಕ್ಯಾನಿಸಮ್ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೈಟ್ರೇಲ್ಸಿಂದ ನಾವು ನೈಟ್ರೇಲ್ಸ್ ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ ಆ್ಯಸಿಡ್ಸು ಬರ್ತಾ ಹೋಗುತ್ತೆ. ಇಲ್ಲಿ ಅಗೇನ್ ಈ ಮೆಕ್ಯಾನಿಸಮ್ನ ನಾನು ಏನು ಮಾಡ್ಬೋದು ಅಂತಂದರೆ ಎರಡು ಥರ ಮಾಡ್ಬೋದು. ಒಂದು ಅಸ್ಟಿಕ್ ಬೇಸಲ್ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಸಿಕ್ ಹೈಡ್ರಾಲಿಸಿಸ್ ಮಾಡ್ಬೋದು. ಸೊ ನಿಮ್ಮ ಸಿಲೆಬಸ್ಗೆ ಓನ್ಲಿ ಆ್ಯಸಿಡ್ ಹೈಡ್ರಾಲಿಸಿಸ್ ಇದೆ, ಹಾಗಾಗಿ ನಾನು ಆ್ಯಸಿಡ್ ಹೈಡ್ರಾಲಿಸಿಸ್ ಮಾತ್ರ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ನೈಟ್ರೈಲ್ಸ್ ಅಂತಂದರೆ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ CN ಗ್ರೂಪ್ ಇರುತ್ತಲ್ಲ, ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ ನೈಟ್ರೈಲ್ಸ್ ಅಂತ ಕರಿತೀವಿ. ಆ ನೈಟ್ರೈಲ್ಸ್ ಏನಿದೆಯಲ್ಲ ದೇ ಆರ್ ಹೈಲಿ ಆಸಿಡಿಕ್ ಇನ್ ನೇಚರ್. ಬಿಕಾಸ್ ಆಫ್ ದಟ್ ನೇಚರ್ ಸೊ ಏನಾಗುತ್ತೆ ಅಂದರೆ ನಾನು ಅದನ್ನು COOH ಗ್ರೂಪ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಆಲ್ಕೈಲ್ ಸೈನೈಡ್ಸ್ ಆರ್ ನೈಟ್ರೈಲ್ಸ್ ಆರ್ ಆ್ಯಸಿಡ್ ಹೈಡ್ರಾಲಿಸಿಸ್ ಹೀಲ್ಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಮುಂಚೆ ಸೈನೈಡ್ಸ್ ಅಂತ ಹೇಳ್ತಾ ಇದ್ವಿ ಕಾಮನ್ ನೇಮಲ್ಲಿ, ಐ ಪ್ಯಾಕ್ ನೇಮಲ್ಲಿ ಅದನ್ನು ನೈಟ್ರೈಲ್ಸ್ ಅಂತ ಕರಿತೀವಿ. ಸೊ ನೈಟ್ರೈಲ್ಸ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಅಗೇನ್ ಆಲ್ಕೈಲ್ ಹೈಡ್ರಾಲಿಸಿಸ್ ಮಾಡ್ಬೋದು, ಇಲ್ಲಾಂದರೆ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡ್ಬೋದು. ಇಲ್ಲ ನಾನು ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡ್ತಾ ಇದ್ದೀನಿ, ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ ಫಸ್ಟ್ ಏನಾಗುತ್ತೆ RCONH2 ಬರುತ್ತೆ, ಅಮೈಡ್ಸ್ ಬರುತ್ತೆ, ಅಮೈಡಿಂದ ನನಗೆ ಏನಾಗುತ್ತೆ ಅಂದರೆ ಆ್ಯಸಿಡು ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ಥರ ನನಗೆ ಫಸ್ಟ್ ಸ್ಟೆಪ್ಪಲ್ಲಿ ಅಮೈಡ್ ಬರುತ್ತೆ, ಅಮೈಡ್ ಮತ್ತೆ ಫರ್ದರ್ ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ ಆ್ಯಸಿಡು ಬರ್ತಾ ಹೋಗುತ್ತೆ. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ CH3CN ತೊಗೊಂಡಿದ್ರೆ ವಾಟರ್ ಹಾಕಿದ್ದೀನಿ, CH3CONH2 ಬರ್ತಾ ಇದೆ, ಅದಕ್ಕೆ ಮತ್ತೆ ನಾನು ಹೈಡ್ರಾಲಿಸಿಸ್ ಮಾಡಿದ್ರೆ CH3COOH ಇದೆ. ಸೊ ಹಾಗಾದ್ರೆ ಮೆಕ್ಯಾನಿಸಮ್ ತಿಳ್ಕೋಬೇಕು. ಯಾವಾಗೂ ಮೆಕ್ಯಾನಿಸಮ್ ಅಂದರೆ ಏನು ಅಂದರೆ ದ ಪಾತ್ ಇನ್ ವಿಚ್ ದ ರಿಯಾಕ್ಷನ್ಸ್ ಆರ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಸೊ ಎಲ್ಲಿ ಬ್ರೇಕ್ ಆಗುತ್ತೆ, ಎಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ, ಎಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ಆಗುತ್ತೆ. ಸೊ ಕಂಪ್ಲೀಟ್ ಹೇಗೆ ಮಾಲಿಕ್ಯೂಲ್ಸು ಟು ಗೆಟ್ ದಿ ಪ್ರಾಡಕ್ಟ್, ಇನಿಷಿಯಲಿ ನಮ್ಮದು ರಿಯಾಕ್ಟೆಂಟ್ ಏನಿದೆಯಲ್ಲ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮ್ ಆಗಬೇಕು. ಇನ್ ಬಿಟ್ವೀನ್ ನಮ್ಗೆ ಏನಾಗುತ್ತೆ ಅಂತಂದರೆ ಅನ್ಸ್ಟೇಬಲ್ ಸ್ಪೀಷೀಸ್ ಬರ್ತವೆ, ಅದನ್ನು ಇಂಟರ್ಮೀಡಿಯೇಟ್ಸ್ ಅಂತವೆ, ಇಂಟರ್ಮೀಡಿಯೇಟ್ಸ್ ಬರ್ತವೆ, ಇಮಿಡಿಯೇಟ್ಲಿ ದೇ ಚೇಂಜ್ ಓವರ್ ಟು ಸಮ್ ಅದರ್ ಫಾರಮ್. ಸೊ ಎಂಟೈರ್ ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್, ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ರೈಟ್ ದಟ್ ಎಂಟೈರ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಆಸ್ ಎ ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಅಂದರೆ ಏನು ಅಂದರೆ ನಿಮ್ಮ ಎಲ್ಲ ರಿಯಾಕ್ಟೆಂಟ್ಸೂ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಯಾವ್ಯಾವ ಪಾತ್ ತೊಗೊಂಡಿದೆ, ಹೇಗೆ ಅದು ಮೂವ್ ಆಗಿದೆ, ಹೆಂಗೆ ಕನ್ವರ್ಟ್ ಆಗಿದೆ, ಅದೆಲ್ಲ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಮೆಕ್ಯಾನಿಸಮ್ ಅಂತೀವಿ. ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಥ್ರೂ ಇಂಟರ್ಮೀಡಿಯೇಟ್ಸ್. ದಿಸ್ ಎಂಟೈರ್ ಪಾತ್, ದಿಸ್ ಎಂಟೈರ್ ಪ್ರೋಸೆಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೆಕ್ಯಾನಿಸಮ್. ಸೊ ನೈಟ್ರೈಲ್ಸ್ ನಾನು ಮುಂಚೆನೇ ಹೇಳಿದಂಗೆ ವೀಕ್ ಆ್ಯಸಿಡ್ಸ್ ಅದು. ಸೊ ಇನಿಷಿಯಲ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ನೈಟ್ರೈಲ್ಸಲ್ಲಿರೋ ಎನ್ನಿದೆ, ಟ್ರಿಪಲ್ ಬಾಂಡ್ ಎನ್ ಇದೆ, CN ಗ್ರೂಪ್ ಇದೆ. ಸೊ ಟ್ರಿಪಲ್ ಬಾಂಡ್ ಎನ್ನಲ್ಲಿರುವಂಥ ನೈಟ್ರೋಜನ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಫಸ್ಟ್ ಏನು ಮಾಡ್ತೀವಿ ನಾವು ಪ್ರೋಟೋನೇಷನ್ ಮಾಡ್ತೀವಿ. ಪ್ರೋಟೋನೇಷನ್ ಮಾಡಿದಾಗ ನನಗೆ ಏನಾಗುತ್ತೆ, ಇಮಿಡಿಕ್ ಆ್ಯಸಿಡ್ ಬರುತ್ತೆ. ಆ ಇಮಿಡಿಕ್ ಆ್ಯಸಿಡ್ ಏನಾಗುತ್ತೆ ಅಂದರೆ ಟಾಟೋಮರೈಸೇಷನ್ ಆಗಿ ನನಗೆ ಅಮೈಡ್ ಬರುತ್ತೆ. ಅಮೈಡಿಂದ ಮತ್ತೆ ನಾನು ಫರ್ದರ್ ಆಕ್ಸಿಡೇಷನ್ ಮಾಡಿದಾಗ, ಸರಿ, ಅಮೈಡಿಂದ ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ
ಸೊ ನೀವು ಮೆಕ್ಯಾನಿಸಮ್ ತಿಳ್ಕೊಬೇಕು ಕರೆಕ್ಟಾಗಿ ಅಂತಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಏನು, ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು, ಹೆಟರೋಲೈಟಿಕ್ ಕ್ಲಿವೇಜ್ ಹೇಗಾಗತ್ತೆ ಎಲ್ಲ ಗೊತ್ತಿರಬೇಕು. ಸೊ ವೆನ್ ಯು ಕನ್ಸಿಡರ್ ದಿ ಕೋವಲೆಂಟ್ ಬಾಂಡ್, ಎರಡು ಥರ ಕ್ಲಿವೇಜ್ ಆಗುತ್ತೆ, ಒಂದಕ್ಕೆ ಹೋಮೋಲೈಟಿಕ್ ಕ್ಲಿವೇಜ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಹೆಟರೋಲೈಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಹೆಟರೋಲೈಟಿಕ್ ಕ್ಲಿವೇಜ್ ಆದಾಗ ನಿಮ್ಗೆ ಏನಾಗುತ್ತೆ, ಎಲೆಕ್ಟ್ರೋಫೈಲ್ಸ್ ನ್ಯೂಕ್ಲಿಯೋಫೈಲ್ಸ್ ಜನರೇಟ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಬಾಂಡ್ ಕ್ಲೀವ್ ಆದಾಗ ಬಾಂಡ್ ಎಲೆಕ್ಟ್ರಾನ್ಸ್ ಯಾವ್ದಾದ್ರು ಒಂದು ಎಲೆಕ್ಟ್ರಾನ್ ಒಂದು ಆಟಮ್ ಹೋದ್ರೆ ಅಂತ ಆಟಮ್ಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ಯಾವುದು ಎಲೆಕ್ಟ್ರಾನ್ಸ್ನ ಕೊಟ್ಬಿಟ್ಟಿರುತ್ತಲ್ಲ ಅದಕ್ಕೆ ಏನಂತ, ದಟ್ ಆಟಮ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಇದು ಗೊತ್ತಿರಬೇಕು. ಬಾಂಡ್ ಕ್ಲೀವ್ ಆಗ್ತಾ ಇದೆ, ಎರಡು ಮಧ್ಯೆ ಇರೋ ಕೋವಲೆಂಟ್ ಬಾಂಡ್ ಕ್ಲೀವ್ ಆಗ್ತಾ ಇದೆ. ನಾವು ಆರೋ ಮಾರ್ಕ್ನ ಏನು ಮಾಡ್ತೀವಿ, ಯಾವುದಕ್ಕೆ ಎಳ್ಕೊಳ್ತಾ ಇದ್ದೀರಾ, ಯಾವ್ದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಟಮ್ ಇದೆಯಲ್ಲ ಆ ಕಡೆಗೆ ತೋರಿಸಿರ್ತೀವಿ. ಸೊ ಅದು ಆ ಕಡೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ಮಾಲಿಕ್ಯೂಲ್ ಏನಾಗುತ್ತೆ ಅಂತಂದರೆ ಕ್ಲಿವೇಜ್ ಆಗುತ್ತೆ. ಯಾವ ಥರ ಕ್ಲಿವೇಜ್ ಆಗುತ್ತೆ, ಯಾವುದು ಎಲೆಕ್ಟ್ರಾನ್ಸ್ನ ಕಿತ್ಕೊಳ್ತಿರುತ್ತಲ್ಲ ಆ ಆಟಮ್ ಮೇಲೆ ನಿಮಗೆ ನೆಗೆಟಿವ್ಲಿ ಚಾರ್ಜ್ ಬರುತ್ತೆ, ಯಾವುದು ಕೊಡ್ತಾ ಇರುತ್ತಲ್ಲ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇದು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಆಲ್ವೇಸ್ ಗಿವಿಂಗ್ ಇಸ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಯಾರೋ ಒಬ್ರಿಗೆ ದಾನ ಮಾಡಬೇಕು, ಯಾರಿಗೋ ಒಬ್ರಿಗೆ ಕೊಡಬೇಕು ಅಂತಂದರೆ ಅದು ಒಳ್ಳೆ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ದಟ್ ಮಾಲಿಕ್ಯೂಲ್, ದಟ್ ಆ್ಯಟಮ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಯಾರ ಹತ್ರ ಕಿತ್ಕೊಳ್ಳೋವಂಥದ್ದು ಏನಿದ್ರೆ ಅದು ನೆಗೆಟಿವ್ ಆ್ಯಟಿಟ್ಯೂಡ್, ಆ ಮಾಲಿಕ್ಯೂಲ್ ಮೇಲೆ ಆ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ದ ಕ್ಲಿವೇಜ್ ಆದಾಗ ಯಾವುದು ಎಲೆಕ್ಟ್ರಾನ್ಸ್ನ ಕಿತ್ಕೊಳ್ಳುತ್ತಲ್ಲ ಅದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಯಾವುದು ಕೊಡುತ್ತಲ್ಲ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ನಾನು ಹೇಳ್ದಂಗೆ ನಿಮ್ಮದು ನೈಟ್ರೈಲ್ಸ್ ಏನಿದೆಯಲ್ಲ, ಸಿ ಟ್ರಿಪಲ್ ಬಾಂಡ್ ಏನಿದೆಯಲ್ಲ, ದಟ್ ಈಸ್ ಐಲಿ ಆಸಿಡಿಕ್ ಇನ್ ನೇಚರ್. ಅದಕ್ಕೆ ಏನು ಮಾಡ್ತೀವಿ ನಾವು, ಪ್ರೋಟಾನ್ ಹೆಚ್ ಪ್ಲಸ್, ಬಿಕಾಸ್ ದಿಸ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ಆಸಿಡಿಕ್ ಮೀಡಿಯಂ, ಹೆಚ್ ಪ್ಲಸ್ ಜೊತೆಗೆ ಅದನ್ನು ಟ್ರೀಟ್ ಮಾಡ್ತೀವಿ. ಹೆಚ್ ಪ್ಲಸ್ ಜೊತೆಗೆ ಟ್ರೀಟ್ ಮಾಡಿದಾಗ ನೈಟ್ರೋಜನ್ ಮೇಲೆ ಏನಾಗಿದೆ, ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೇಲೆ ನೈಟ್ರೋಜನ್ ಹೋಗಿ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ಏನಾಗುತ್ತೆ, ಆರ್ ಸಿ ಟ್ರಿಪಲ್ ಬಾಂಡ್ ಹಾಗೆ ಇರುತ್ತೆ, ಎನ್ ಹೆಚ್ ಹಾಗೆ ಇರುತ್ತೆ. ಆದರೆ ಎನ್ಗೆ ಹೋಗಿ ಅಟ್ಯಾಚ್ ಆಯಿತು ಹೆಚ್, ಅಲ್ಲೆಲ್ಲ ಏನಾಯಿತು, ಫಸ್ಟ್ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಯಿತು, ಆಮೇಲೆ ಅದು ಕೋವಲೆಂಟ್ ಬಾಂಡ್ ಆಗಿ ಕನ್ವರ್ಟ್ ಆಯಿತು. ಸಿನ್ಸ್ ನೈಟ್ರೋಜನ್ ಹ್ಯಾಸ್ ಗಿವನ್ ಇಸ್ ಎಲೆಕ್ಟ್ರಾನ್ಸ್, ತನ್ನ ಎಲೆಕ್ಟ್ರಾನ್ಸ್ನ ಕೊಟ್ಬಿಟ್ಟಿದೆ ಬಾಂಡ್ ಫಾರ್ಮೇಷನ್ ಮಾಡೋದಕ್ಕೋಸ್ಕರ, ಹಾಗಾಗಿ ನೈಟ್ರೋಜನ್ ಮೇಲೆ ಏನಾಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ನಿಮಗೆ ಬರ್ತಾ ಇದೆ. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ವಿ ಆರ್ ಗೋಯಿಂಗ್ ಟು ಡೂ ದಿ ಅಡಿಷನ್ ಆಫ್ ವಾಟರ್. ವಾಟರ್ನ ಆ್ಯಡ್ ಮಾಡ್ತೀವಿ. ವಾಟರ್ ಅಂದರೆ ಏನಾಗಿರುತ್ತೆ, ಹೆಚ್ ಓ ಹೆಚ್ ಇದೆ. ಸೊ ಅಗೇನ್ ಆಕ್ಸಿಜನ್ ಮೇಲೆ ಏನಾಗಿದೆ, ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಕಾರ್ಬನ್ ಏನಿದೆಯಲ್ಲ, ದಟ್ ಕಾರ್ಬನ್ ಇಟ್ ಅಟ್ಯಾಚ್ಡ್ ಟು ಟ್ರಿಪಲ್ ಬಾಂಡ್, ಹಾಗಾಗಿ ಏನಾಗುತ್ತೆ, ಇಟ್ ಸ್ಲೈಟ್ಲಿ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಇರುತ್ತೆ ನೈಟ್ರೋಜನ್ ಮೇಲೆ. ಸಾರಿ, ನೈಟ್ರೋಜನ್ ಮೇಲೆ ಏನಾಗಿರುತ್ತೆ, ನೈಟ್ರೋಜನ್ ಮೇಲೆ ನಿಮಗೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಏನಾಯಿತು, ಆ ಟ್ರಿಪಲ್ ಬಾಂಡ್ ಇದ್ದಿದ್ದು ಏನಾಯಿತು, ನೈಟ್ರೋಜನ್ ಇದ್ದಿದ್ದು ಒಂದು ಏನು ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಆಫ್ ದಿ ನೈಟ್ರೋಜನ್ನ ರಿಮೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಟ್ರಿಪಲ್ ಬಾಂಡ್ ಹೋಗುತ್ತೆ. ತನ್ನ ಟ್ರಿಪಲ್ ಬಾಂಡ್ ಎಲೆಕ್ಟ್ರಾನ್ಸ್ ಏನು ಮಾಡಿಬಿಡುತ್ತೆ, ನೈಟ್ರೋಜನ್ಗೆ ಕೊಡುತ್ತೆ. ನೈಟ್ರೋಜನ್ ಮೇಲೆ ಕೊಟ್ಟಿದ ತಕ್ಷಣ ನೈಟ್ರೋಜನ್ ಮೇಲೆ ಏನಾಗುತ್ತೆ, ನಿಮಗೆ ನೆಗೆಟಿವ್ ಚಾರ್ಜ್ ಬಂತು, ಅಥವಾ ಆ ನೆಗೆಟಿವ್ ಚಾರ್ಜ್ ಬಂತು, ಡಬಲ್ ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಆ ನೆಗೆಟಿವ್ ಚಾರ್ಜ್ ಮತ್ತು ಪಾಸಿಟಿವ್ ಚಾರ್ಜ್ ಅಂತ ನೈಟ್ರೋಜನ್ ಏನಿದೆಯಲ್ಲ, ಅವೆರಡೂ ಕ್ಯಾನ್ಸಲ್ ಆಗಿಬಿಟ್ಟು ಅದು ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ ಕಾರ್ಬನ್ ಮೇಲೆ ಅವಾಗ ಏನು ಚಾರ್ಜ್ ಉಳಿತು, ಕಾರ್ಬನ್ ಮೇಲೆ ನಿಮಗೆ ಪಾಸಿಟಿವ್ ಚಾರ್ಜ್ ಬಂತು. ಆ ಪಾಸಿಟಿವ್ ಚಾರ್ಜ್ ಇರೋದಕ್ಕೋಸ್ಕರ ವಾಟರ್ ಮೇಲೆ ಇರೋಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಅಟ್ಯಾಕ್ ಆಗ್ತಿದೆ. ಮತ್ತೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಫಸ್ಟ್ ಏನು ಮಾಡ್ತೀವಿ ನಾವು, ನೈಟ್ರೈಲ್ನ ತೊಗೊಂಡ್ವಿ, ಸಿ ಟ್ರಿಪಲ್ ಬಾಂಡ್ ಎನ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ನೈಟ್ರೋಜನ್ ಇದೆ, ಹಾಗಾಗಿ ಹೆಚ್ ಪ್ಲಸ್ ಅಟ್ಯಾಕ್ ಆಗುತ್ತೆ, ಅಲ್ಲಿ ಓ ಎಚ್ ಬಂತು. ತನ್ನ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಕೊಟ್ಟಿದ್ದಕ್ಕೋಸ್ಕರ ನೈಟ್ರೋಜನ್ ಮೇಲೆ ಆಗುತ್ತೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಆ ಪಾಸಿಟಿವ್ ಚಾರ್ಜ್ ನ್ಯೂಟ್ರಲೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಪೈ ಎಲೆಕ್ಟ್ರಾನ್ಸ್ ಏನಿರ್ತಲ್ಲ ಅದು ಎಲೆಕ್ಟ್ರಾನ್ಸ್ನ ನೈಟ್ರೋಜನ್ಗೆ ಕೊಟ್ಬಿಡುತ್ತೆ. ನೈಟ್ರೋಜನ್ ಕೊಟ್ಟಾಗ ಏನಾಯಿತು, ನೈಟ್ರೋಜನ್ ಮೇಲೆ ಇದ್ದಿದ್ದು ಚಾರ್ಜ್ ಏನಾಯಿತು, ಕಂಪ್ಲೀಟ್ಲಿ ನಲಿಫೈ ಆಗೋಯ್ತು. ಯಾಕೆಂದರೆ ಈ ಎಲೆಕ್ಟ್ರಾನ್ಸ್ ಕೊಡ್ತಾ ಇರೋದು ನೆಗೆಟಿವ್ಲಿ ಚಾರ್ಜ್ ಕೊಡ್ತಾ ಇದೆ, ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಎರಡು ನಲಿಫೈ ಆಗಿ ಏನಾಯಿತು, ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ದಿದ್ದು ಏನಾಯಿತು, ಡಬಲ್ ಬಾಂಡ್ ಎನ್ ಎಚ್ ಆಯಿತು. ಆದರೆ ಕಾರ್ಬನ್ನು ಎಲೆಕ್ಟ್ರಾನ್ಸ್ನ ಕೊಟ್ಟಿದ್ದಕ್ಕೋಸ್ಕರ ಕಾರ್ಬನ್ ಮೇಲೆ ಏನು ಚಾರ್ಜ್ ಇರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಆ ಪಾಸಿಟಿವ್ಲಿ ಚಾರ್ಜ್ ಇರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಅಟ್ರಾಕ್ಟ್ ದಿ ವಾಟರ್, ಬಿಕಾಸ್ ವಾಟರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಅಂದ್ ಆಕ್ಸಿಜನ್ ಇದೆ, ಅದ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಏನಾಯಿತು, ನಿಮಗೆ ಸಿಗೆ ಏನಾಯಿತು, ಓ ಹೆಚ್ ಟು ಅಟ್ಯಾಚ್ ಆಯಿತು. ಆದರೆ ಆಕ್ಸಿಜನ್ ಏನು ಮಾಡ್ತು, ಇಟ್ ಹ್ಯಾಸ್ ಗಿವನ್ ಇಟ್ಸ್ ಎಲೆಕ್ಟ್ರಾನ್ ಟು ಮೇಕ್ ಎ ಬಾಂಡ್. ಹಾಗಾಗಿ ಆಕ್ಸಿಜನ್ ಮೇಲೆ ಏನು ಮಾಡ್ತೀನಿ ನಾನು, ಪಾಸಿಟಿವ್ ಚಾರ್ಜ್ನ ಬರಿತೀನಿ. ಆ ಪಾಸಿಟಿವ್ ಚಾರ್ಜ್ ಬರ್ತಿದ ಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿ ಅಗೇನ್ ಆ ಪಾಸಿಟಿವ್ ಚಾರ್ಜ್ ನಲಿಫೈ ಆಗೋದಕ್ಕೋಸ್ಕರ ಪ್ರೋಟಾನ್ ಏನಾಗುತ್ತೆ, ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಅಗೇನ್ ವಾಟರ್ ವಿಲ್ ಬಿ ದೇನ್ ಇನ್ ದಿ ಸೇಮ್ ಸಿಸ್ಟಮ್, ಅದೇನತ್ತೆ ಎಚ್ ಓ ತ್ರೀ ಪ್ಲಸ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ, ಆರ್ ಸಿ ಓ ಹೆಚ್ ಎನ್ ಎಚ್ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಇಮಿಡಿಕ್ ಆ್ಯಸಿಡ್ ಅಂತ ಕರಿತೀವಿ.
ಸೊ ಏನಾಯಿತು, ಆ ಪಾಸಿಟಿವ್ ಚಾರ್ಜ್ ಅಂದರೆ ಆಕ್ಸಿಜನ್ನ ರಿಮೂವ್ ಮಾಡೋದಕ್ಕೋಸ್ಕರ ಪ್ರೋಟಾನ್ ಏನು ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ನ ಇದು ಕೊಟ್ಬಿಡುತ್ತೆ. ಅದ್ರ ಮೇಲೆ ಏನಾಗುತ್ತೆ, ಪ್ರೋಟಾನ್ ಕೊಟ್ಟಮೇಲೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ನೆಗೆಟಿವ್ ಕೊಡುತ್ತೆ, ಹೆಚ್ ವಿಲ್ ಗೋ ಆಸ್ ಎಚ್ ಪ್ಲಸ್. ಸೊ ಹಾಗಾಗಿ ಏನಾಯಿತು, ಆ ಮೈನಸ್ಸು ಮತ್ತು ಈ ಪಾಸಿಟಿವ್ ಚಾರ್ಜ್ ಎರಡು ನಲಿಫೈ ಆಗ್ಬಿಟ್ಟು ನಿಮಗೆ ಯಾವುದು ಚಾರ್ಜು ಓ ಹೆಚ್ ಮೇಲೆ ಇರೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಇಮಿಡಿಕ್ ಆ್ಯಸಿಡ್ ಅಂತ ಕರಿತೀವಿ. ಈ ಇಮಿಡಿಕ್ ಆ್ಯಸಿಡ್ ಏನಾಗುತ್ತೆ ಅಂದರೆ, ಇಟ್ ಅಂಡರ್ಗೋಸ್ ಟಾಟೊಮರೈಸೇಷನ್ ಆಗುತ್ತೆ. ಟಾಟೊಮರೈಸೇಷನ್ ಅಂದರೆ ಏನು, ಸೇಮ್ ಫಂಕ್ಷನಲ್ ಗ್ರೂಪ್ ಮತ್ತು ಫಂಕ್ಷನಲ್ ಗ್ರೂಪ್ ಮತ್ತೆ ಸಾರಿ ಕೀಟೋಇನಾಲ್ ಟಾಟೊಮರಿಸಮ್ ಆಗುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ, ಸಾರಿ ಇಲ್ಲಿ ಟಾಟೊಮರಿಸಮ್ ಆಗುತ್ತೆ. ಸೊ ಹಾಗಾಗಿ ಓ ಹೆಚ್ ಇದ್ದಿದ್ದು ಏನಾಗುತ್ತೆ, ಡಬಲ್ ಬಾಂಡ್ ಓ ಹೋಗಿ ಎನ್ ಎಚ್ ಟು ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಕನ್ವರ್ಟ್ ಆಗುತ್ತೆ, ಇಮಿಡಿಕ್ ಆ್ಯಸಿಡ್ ಮತ್ತು ಅಮೈಡ್ ಏನಿದೆಯಲ್ಲ, ದೇ ಆರ್ ಟಾಟೊಮರ್ಸ್. ಸೊ ಇಮಿಡಿಕ್ ಆ್ಯಸಿಡ್ ಏನಿದೆಯಲ್ಲ, ಅದಕ್ಕೇನಾಗುತ್ತೆ, ಪ್ರೋಟಾನ ಅಡಿಷನ್ ಮಾಡ್ತೀವಿ ನಾವು. ಆ ಪ್ರೋಟಾನ್ ಅಡಿಷನ್ ಮಾಡಿದಾಗ ಏನಾಯಿತು ಅಂದರೆ, ಓ ಹೆಚ್ ಇದೆ ಮತ್ತು ಎನ್ ಎಚ್ ಟು ಆಗುತ್ತೆ. ಎನ್ ಎಚ್ ಟು ಆಗಿದ ತಕ್ಷಣ ಎಗೇನ್ ಅದ್ರ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು, ಹಾಗಾಗಿ ಎಚ್ ಪ್ಲಸ್ ಹೋಗಲ್ಲ, ಈಗ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಮೇಲೆ ಏನಾಯಿತು, ನಿಮಗೆ ಪಾಸಿಟಿವ್ ಚಾರ್ಜ್ ಬಂತು ನೈಟ್ರೋಜನ್ ಮೇಲೆ, ಅದು ಹೊರಗಡೆ ಹೋಗಬೇಕು. ನಮಗೆ ಅದು ಹೊರಗಡೆ ಹೋದಾಗ ನನಗೆ ಅದು ಹೊರಗಡೆ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ನಿಲಿಫೈ ಆಗಬೇಕು ಅಂದರೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದಿನ ಆಕ್ಸಿಜನ್ ಕೊಡುತ್ತೆ. ಆಕ್ಸಿಜನ್ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿ ಡಬಲ್ ಬಾಂಡ್ ಬರುತ್ತೆ, ಆ ಡಬಲ್ ಬಾಂಡ್ ಎಲೆಕ್ಟ್ರಾನ್ಸು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಮತ್ತೊಂದು ಸಲ ಹೇಳ್ತೀನಿ, ಇಮಿಡಿಕ್ ಆ್ಯಸಿಡ್ ಮತ್ತು ಅಮೈಡ್ ಏನಿದೆಯಲ್ಲ, ದೇ ಆರ್ ಟಾಟೊಮರ್ಸ್. ಸೊ ಹೇಗಾಗತ್ತೆ ಅಂತಂದರೆ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದು ನೈಟ್ರೋಜನ್ ಮತ್ತೆ ವಾಪಸ್ ಬಂದಿದೆ, ಅದೇನು ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಆಕ್ಸಿಜನ್ ಮೇಲೆ ಎಚ್ ಪ್ಲಸ್ ಮೇಲೆ ಹೋಗಿ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ಏನಾಯಿತು, ಅಲ್ಲೊಂದು ಬಾಂಡ್ ಫಾರ್ಮೇಷನ್ ಆಯಿತು, ಎನ್ ಎಚ್ ಟು ಆಯಿತು. ತನ್ನ ನೈಟ್ರೋಜನ್ ಏನು ಮಾಡಿದೆ, ತನ್ನ ಎಲೆಕ್ಟ್ರಾನ್ಸ್ನ ಕೊಟ್ಟಿದೆ, ಅದಕ್ಕೋಸ್ಕರ ನೈಟ್ರೋಜನ್ ಮೇಲೆ ಏನಾಯಿತು, ಪಾಸಿಟಿವ್ ಚಾರ್ಜ್ ಆಯಿತು. ಆ ಪಾಸಿಟಿವ್ ಚಾರ್ಜನ್ನು ರಿಮೂವ್ ಮಾಡಬೇಕು ಅಂದರೆ ಏನು ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಅಂದು ಆಕ್ಸಿಜನ್ನು ಎಲೆಕ್ಟ್ರಾನ್ಸ್ನ ಕೊಡ್ತು ಯಾವುದಕ್ಕೆ, ಸಿ ಓ ಹೆಚ್ ಬಾಂಡ್ಗೆ. ಹಾಗಾಗಿ ಆ ಎರಡರ ಮಧ್ಯೆ ಡಬಲ್ ಬಾಂಡ್ ಬಂತು, ಆ ಕಾರ್ಬನ್ಗೆ ಒಟ್ಟು 5 ವೇಲೆನ್ಸಿ ಆಗುತ್ತೆ. ಅದನ್ನು ನಲಿಫೈ ಮಾಡೋದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಿಟ್ವೀನ್ ಸಿ ಆ್ಯಂಡ್ ಎನ್ ಎಚ್ ಟು ಇರುವಂಥದ್ದು ಎನ್ ಎಚ್ ಟು ಕೊಡುತ್ತೆ. ಸೊ ಎನ್ ಎಚ್ ಟು ಮೇಲೆ ನಿಮಗೆ ಏನಿತ್ತಲ್ಲ ಪಾಸಿಟಿವ್ ಚಾರ್ಜ್, ಅದು ಒಟ್ಟೋಗ್ಬಿಡುತ್ತೆ. ಈ ಥರ ಇಮಿಡಿಕ್ ಆ್ಯಸಿಡು ಅಮೈಡ್ ಆಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಹೈಡ್ರಾಲಿಸಿಸ್ ಮಾಡ್ತೀವಿ. ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ, ಒಂದು ಕಡೆಗೆ ಓ ಹೆಚ್ಚು, ಒಂದು ಕಡೆಗೆ ಹೆಚ್ಚನ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಕಡೆಗೆ ಎನ್ ಎಚ್ ಟು ಇದೆ, ಒಂದು ಕಡೆಗೆ ಹೆಚ್ಚು ಮತ್ತು ಓ ಹೆಚ್ಚನ್ನ ಆ್ಯಡ್ ಮಾಡ್ತೀವಿ ಆಡಿಷನ್ ಆಫ್ ವಾಟರ್ ಮಾಡಿದಾಗ. ಅವಾಗ ಏನಾಯಿತು ಅಂದರೆ, ಆರ್ ಸಿ ಓ ಹೆಚ್ ಬರುತ್ತೆ. ದಿಸ್ ಅ ವೇ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆ್ಯಸಿಡ್. ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ನಮ್ಮದು ನೈಟ್ರೈಲ್ಸ್ನ ಇಮೈಡಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತೀವಿ, ಇಮಿಡಿಕ್ ಆ್ಯಸಿಡಿಂದ ಅಮೈಡಾಗಿ ಕನ್ವರ್ಟ್ ಮಾಡ್ತೀವಿ. ಅಮೈಡ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನನಗೆ ಆ್ಯಸಿಡು ಬರುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಮೈ ನೈಟ್ರೈಲ್ ಇಂಟು ಆ್ಯಸಿಡ್. ಸೊ ನೀವು ಏನು ಮಾಡಬೇಕು, ಕೇರ್ಫುಲ್ಲಾಗಿ ಹೇಗಾಗತ್ತೆ ಅಂತ ರಿಯಾಕ್ಷನ್ಸ್ನ ನೋಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಆಲ್ವೇಸ್ ಅ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ವಿಲ್ ಮೂವ್. ನಾನು ಆರೋ ಮಾರ್ಕ್ ಹೇಗೆ ಬರೆದಿದ್ದೀನಿ ಅಂತಂದರೆ, ಯಾವುದು ಎಲೆಕ್ಟ್ರಾನ್ ರಿಚ್ ಇರುತ್ತಲ್ಲ, ಎಲೆಕ್ಟ್ರಾನ್ ರಿಚ್ ಇರುವಂಥದ್ದು ಮೂವ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಬಾಂಡ್ ಕ್ಲಿವೇಜ್ ಹೇಗಾಗ್ತಾ ಇದೆ, ಹೇಗೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗ್ತಾ ಇದೆ ನೋಡಿಕೊಂಡು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ನೀವು ಬರೀಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.